ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ಇತ್ತೀಚೆಗೆ ಪ್ರತಿ ಪಟ್ಟಣದಲ್ಲಿಯೂ ಪುರಸಭೆಯ ಮುಖಾಂತರ ನಗರದ ಸಾರ್ವಜನಿಕರ ಸ್ವಚ್ಛತೆ ಮತ್ತು ರಕ್ಷಣೆಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ನಗರದ ಸ್ವಚ್ಛತೆ ಮತ್ತು ಸುತ್ತಮುತ್ತಲಿನ ಪರಿಸರದ ಸಂರಕ್ಷಣೆಗೆ ಹಗಲಿರುಳೆನ್ನದೆ ಇಡೀ ಪುರಸಭೆಯ ತಂಡವೇ ದಿನಕ್ಕೊಂದು ವಿನೂತನವಾದ ಕಾರ್ಯಕ್ರಮ ಮಾಡುವ ಮೂಲಕ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಹಾಗೆ ಹೊಸದುರ್ಗ ಪಟ್ಟಣದ ಪುರಸಭೆಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸದಸ್ಯರುಗಳ ನೇತೃತ್ವದಲ್ಲಿ ನಗರದ ಬೀದಿಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಸಾರ್ವಜನಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಸಂಬಂಧಿಸಿದಂತೆ ಅರಿವು ಮೂಡಿಸುವ ಬೀದಿ ನಾಟಕ ಮತ್ತು ಜಾಥಾ ಹಾಗೂ ಶ್ರಮದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇನ್ನು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಘೋಷಣೆಯನ್ನ ಕೂಗುತ್ತಾ ನಗರದ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದ್ದಾರೆ. ಇನ್ನು ತುಮಕೂರಿನ ಜಿಜಿವಿ ಸಂಸ್ಥೆ ವತಿಯಿಂದ ಬೀದಿ ನಾಟಕ ಮಾಡುವ ಮೂಲಕ ಪಟ್ಟಣದ ಸ್ವಚ್ಛತೆಯನ್ನ ಹೇಗೆ ಕಾಪಾಡಬೇಕೆಂಬುದನ್ನ ಸಾರಿದ್ದಾರೆ. ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ನಿಮ್ಮ ನಗರದ ಪುರಸಭೆ ಕಾರ್ಯಾಲಯದ ವತಿಯಿಂದ ತುಮಕೂರು ಜಿಲ್ಲೆಯ ಹೆಸರಾಂತ ಜಿಜಿ ಅಂತಕ್ಕಂತ ಸಂಸ್ಥೆಯವರು ಮಧುಗಿರಿ ತಾಲೂಕಿನ ಕಲಾವಿದರನ್ನ ಕರೆಯಿಸಿ, ನಮ್ಗೆ ಬಹಳ ಮುಖ್ಯವಾಗಿ ಇವತ್ತು ಹಣ ಬೇಕಾಗಿಲ್ಲ, ಅಂತಸ್ತು ಬೇಕಾಗಿಲ್ಲ, ನಮ್ಗೆ ಬಹಳ ಮುಖ್ಯವಾಗಿ ಆರೋಗ್ಯ ಬೇಕಾಗಿರ್ತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಿಲ್ಲ. ಈ ಆರೋಗ್ಯ ಯಾಕೆ ಕೆಡ್ತಾ ಇದೆ, ನಮ್ಗೆ ಹೊಸ ಹೊಸ ಕೊರೋನಾ ಬೇರೆ ಬೇರೆ ಕಾಯಿಲೆಗಳು ಯಾಕೆ ಬರ್ತಾ ಇದೆ ಅಂತಂದ್ರೆ, ನಮ್ಮ ನಗರ ಸ್ವಚ್ಛತೆಯಾಗಿಲ್ಲದೆ ಇರತಕ್ಕಂಥದ್ದು ಒಂದು ಕಾರಣ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇದಕ್ಕೆಲ್ಲ ಕಾರಣ ಅಂದ್ರೆ, ನಮ್ಮ ಹಿರಿಯರು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಯಾವ ಕಾಯಿಲೆನೂ ಬರಲ್ಲ. ಅದಕ್ಕಾಗಿ ನಮ್ಮ ಗ್ರಾಮವನ್ನು ಸುಂದರವಾಗಿಟ್ಬೇಕಾದ್ರೆ ಸ್ವಚ್ಛತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಪಟ್ಟಣದ ಬಸ್ ನಿಲ್ದಾಣ, ಎರಡನೇ ಮುಖ್ಯ ರಸ್ತೆ ಮತ್ತು ನಗರದ ಟಿಬಿ ಸರ್ಕಲ್ ಹೀಗೆ ಅನೇಕ ಕಡೆಗಳಲ್ಲಿ ಕಸವನ್ನ ಮೂರು ರೀತಿಯಲ್ಲಿ, ಅಂದರೆ ಒಣಕಸ, ಹಸಿ ಕಸ ಮತ್ತು ವಿಷಕಾರಿ ಕಸ, ಹೀಗೆ ಮೂರು ವಿಧವಾಗಿ ಕಸವನ್ನ ಬೇರ್ಪಡಿಸುವ ಮೂಲಕ ಪುರಸಭೆಯ ಕಸದ ವಾಹನಗಳಿಗೆ ಕೊಡುವ ಮೂಲಕ ಸ್ವಚ್ಛತೆಯನ್ನ ನಾಗರಿಕರು ಕಾಪಾಡಬೇಕೆಂಬುದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ನನ್ನ ಹೆಸರು ರಾಧಾ ಅಂತೇಳಿ, ಕಚೇರಿ ವ್ಯವಸ್ಥಾಪಕರು ಪುರಸಭೆ ಹೊಸದುರ್ಗ. ಈಗ ಸ್ವಚ್ಛತೆ ಇರುವೆಡೆ ದೇವನೆಂದೆಂದು ಇರುವ ಅಂತ ಒಂದು ಮಾತನ್ನು ಹೇಳ್ತೀವಿ. ಸ್ವಚ್ಛತೆ ಅನ್ನುವಂಥದ್ದು ನಮ್ಮ ಒಂದು ಕೈಯಲ್ಲಿದೆ, ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತೀವಿ. ಹಾಗಾದರೆ ಅದರಿಂದ ನಮಗೆ ಸ್ವಚ್ಛತೆ ಅನ್ನುವಂಥದ್ದು ತುಂಬ, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ನಮಗೆ ಸ್ವಚ್ಛತೆ ಅನ್ನುವಂಥದ್ದು ಸರ್ಕಾರದ ಆದೇಶದ ಮೇರೆಗೆ ಒಂದು ಮಹತ್ತರವಾದಂಥ ಸರ್ಕಾರದ ಒಂದು ಕನಸಾಗಿದೆ ಇದು. ಆದ್ದರಿಂದ ಆ ಕನಸನ್ನು ನನಸು ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಒಂದು ಇಡೀ ರಾಜ್ಯದಲ್ಲೇ ಕೂಡ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇದು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಜಿಜಿವಿ ಸಂಸ್ಥೆಯಿಂದ ನಮಗೆ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಆರೋಗ್ಯ ನಿರೀಕ್ಷಕರಾದಂಥ ಆರೋಗ್ಯ ಇಂಜಿನಿಯರ್ ಪರಿಸರ ಅಭ್ಯಂತರಾದ ತಿಮ್ಮರಾಜು ಸರ್ ಅವರು, ಅದೇ ರೀತಿಯಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಕಸಗಳನ್ನು ನಾವೇನು ಮಾಡಬೇಕು ಅಂದರೆ, ಹಸಿ ಕಸ, ಒಣ ಕಸ ಅನ್ನುವಂಥದ್ದನ್ನು ನಾವು ಬೇರ್ಪಡಿಸಬೇಕು. ಅಪಾಯಕಾರಿ ಕಸ ಅನ್ನುವಂಥದ್ದನ್ನು ಕೂಡ ನಾವು ಮೂರು ವಿಧವಾಗಿ ನಾವು ಏರ್ಪಡಿಸಿಬಿಟ್ಟು ನಾವು ವಿಂಗಡಿಸಿ ಕೊಡಬೇಕು ಅನ್ನುವಂಥದ್ದು. ಇದು ಯಾಕೆ ಅಂತಂದರೆ, ಜನಗಳಲ್ಲಿ ಸ್ವಚ್ಛತೆಗೋಸ್ಕರ, ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಅವರಲ್ಲಿ ಒಂದು ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದು. ಆದ್ದರಿಂದ ನಮ್ಮ ಒಂದು ಪುರಸಭೆಯಿಂದ ಮನೆ ಮನೆಗೆ ಕಸದ ಗಾಡಿಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಹಸಿ ಕಸನ ಬೇರೆ, ನಮ್ಮ ಪೌರಕಾರ್ಮಿಕರು ಯಾರೂ ಕೂಡ ನಾವು ಕಸವನ್ನು ಮಿಕ್ಸ್ ಮಾಡಿಕೊಟ್ರೆ, ಉದಾಹರಣೆ ನಮ್ಮ ಮನೆಯಲ್ಲೂ ಕೂಡ ಅವರು ಕಸವನ್ನು ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸಗಳನ್ನು ನಾವು ವಿಂಗಡಿಸಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಆರೋಗ್ಯ ಶಾಖೆಯಿಂದ ಎಲ್ಲ ಜಾಗೃತಾ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದು ಜನಗಳು ಕೂಡ ನಮ್ಮ ಪೌರಕಾರ್ಮಿಕರ ಜೊತೆ ಸಹಕರಿಸಿಬಿಟ್ಟು ಜನಗಳು ಕೂಡ ಅವರು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ಆಸೆಯನ್ನು ಈಡೇರಿಸ್ಕೊಳ್ಬೇಕು. ಜನಗಳು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ವಿನಂತಿಸ್ಕೊಳ್ತೀನಿ. ಒಟ್ಟಾರೆ ಪಟ್ಟಣದ ಸ್ವಚ್ಛತೆಯಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವ ಪುರಸಭೆಯು ಪ್ರತಿ ಬಾರಿ ವಿನೂತನ ಕಾರ್ಯಕ್ರಮಗಳ ಮೂಲಕನೇ
ಅರಿವನ್ನು ಮೂಡಿಸ್ತಾ ಇರೋದು ವಿಶೇಷವಾಗಿದೆ. ಆದ್ದರಿಂದ ಸಾರ್ವಜನಿಕರು ಕೂಡ ಇಡೀ ಪುರಸಭೆಯ ಸಿಬ್ಬಂದಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಇನ್ನು ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ಕೆಲವು ಕಡೆ ಸ್ವಚ್ಛತೆಯನ್ನು ಕಾಪಾಡುವುದು ಇಡೀ ಪುರಸಭೆಯ ಹೊಣೆಯಾಗಿದ್ದು ಈ ಬಗ್ಗೆ ಹೆಚ್ಚಿನ ಗಮನವಿರಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.